ಈ ಡೆವಲಪ್ಮೆಂಟ್ಸ್ ಬಗ್ಗೆ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಕನೆಕ್ಟೆಡ್ ಇದ್ದಾರೆ. ಹರೀಶ್, ಇವರಿಬ್ಬರ ಜಗಳ ಇವತ್ತು ನೆನ್ನೆಯದಲ್ಲ, 2018 ರ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಟಿಕೆಟ್ ಸಿಕ್ಕಲಿಲ್ಲ ಬಿಜೆಪಿ ಅನ್ನುವಂತ ಕಾರಣಕ್ಕೆ ಬಿಜೆಪಿ ಇಂದ ಟಿಕೆಟ್ ಸಿಗಲಿಲ್ಲ ಅಂತ ಶರತ್ ಬಚ್ಚೇಗೌಡ ಅವರು ಪಟ್ಟು ಹಿಡಿದಿದ್ರು. ಆ ಸಂದರ್ಭದಲ್ಲಿ ಎಂಟಿಬಿ ನಾಗರಾಜ್ ಅವರನ್ನ ಸೋಲಿಸಿ ಪಕ್ಷೇತರರಾಗಿ ಗೆದ್ದು ಬೀಗಿದ್ರು. ಅವಾಗಿಂದ ಶುರುವಾಗಿರುವಂತ ಜಗಳ ಇದು. ಸೊ ಇವಾಗ ಮತ್ತೊಂದು ವೇದಿಕೆ ಇವರಿಬ್ಬರ ಜಗಳಕ್ಕೆ ಸಾಕ್ಷಿ ಆಯ್ತು. ಏನಾಯ್ತು ಅಲ್ಲಿ? ಸಭಾ ರಾಜಕೀಯ ಕಡಿವರಿಗಳಾಗಿರುವಂತ ಶರತ್ ಬಚ್ಚೇಗೌಡ ಮತ್ತು ಎಂಟಿಬಿ ನಾಗರಾಜ್ ಇವರಿಬ್ಬರ ನಡುವಿನ ಜಗಳ ಮತ್ತೊಮ್ಮೆ ಕೂಡ ಇವತ್ತು ಜಗಜ್ಜಾಹಿರಾಗಿರುವಂತದ್ದು. ಈ ಹಿಂದೆ ಹಲವು ಸಂದರ್ಭಗಳಲ್ಲಿ ಕೂಡ ಇದೇ ರೀತಿಯ ಸನ್ನಿವೇಶ ಕೂಡ ಸೃಷ್ಟಿಯಾಗಿತ್ತು. ಇವತ್ತು ಕೂಡ ಹೊಸಕೋಟೆ ತಾಲೂಕಿನ ಮುತ್ಸಂಜ ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟನೆ ಸಂದರ್ಭದಲ್ಲಿ ಕೂಡ ಶಾಸಕರು ಮತ್ತು ಸಚಿವರ ನಡುವಿನ ಗುದ್ದಾಟ ತಾರ್ಕಕ್ಕೆ ಏರಿತ್ತು. ಸೊ ಮುಖ್ಯವಾಗಿ ಕೂಡ ಒಂದು ಟೇಪ್ ಕಟ್ ಮಾಡುವಂತ ಒಂದು ಸಂದರ್ಭದಲ್ಲಿ ಶರತ್ ಬಚ್ಚೇಗೌಡ ನೇರವಾಗಿ ಕತ್ತರಿನ ಎತ್ತಿಕೊಳ್ತಾರೆ, ಕಟ್ ಮಾಡೋದಕ್ಕೆ ಕೂಡ ಮುಂದಾಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಆಕ್ಷೇಪ ವ್ಯಕ್ತಪಡಿಸಿದಂತ ಸಚಿವ ಎಂಟಿಬಿ ನಾಗರಾಜ್ ಆ ಕತ್ತರಿನ ಕಿತ್ತುಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತಾರೆ. ನಾನು ಸಚಿವನಾಗಿದ್ದೇನೆ, ಹಾಗಾಗಿ ಪ್ರೋಟೋಕಾಲ್ ನಾನು ಕಟ್ ಮಾಡ್ತೀನಿ ಆ ಕಾರ್ಯಕ್ರಮಕ್ಕೆ ಅಂತಕಂತ ಒಂದು ಪಟ್ಟ ನಡೆದು ಕಟ್ ಮಾಡೋದಕ್ಕೆ ಮುಂದಾಗ್ತಾರೆ. ಆದರೆ ಆ ಒಂದು ಸಂದರ್ಭದಲ್ಲಿ ಶರತ್ ಬಚ್ಚೇಗೌಡರು ಸಚಿವರ ಕೈಗೆ ಕತ್ತರಿ ಕೊಡ್ತಕಂತ ಒಂದು ಪ್ರಯತ್ನ ಮಾಡೋದಿಲ್ಲ. ನೇರವಾಗಿ ಯಾವುದಕ್ಕೂ ಕೂಡ ಕಿವಿ ಹಾಕಿಕೊಳ್ಳದೆ ನೇರವಾಗಿ ಶರತ್ ಬಚ್ಚೇಗೌಡ ಅವರೇ ನೇರವಾಗಿ ಆ ಕಟ್ಟಡದ ಒಂದು ಉದ್ಘಾಟನಾ ಕಾರ್ಯಕ್ರಮದ ಟೇಪ್ ಅನ್ನು ಕಟ್ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಸಚಿವರು ಮತ್ತು ಶಾಸಕರ ನಡುವಿನ ವಾಗ್ವಾದ ಕೂಡ ತಾರಕಕ್ಕೆ ಏರಿದೆ. ಒಂದು ಹಂತದಲ್ಲಿ ಎಂಟಿಬಿ ನಾಗರಾಜ್ ಅವರು ನೇರವಾಗಿ ನಿಂದು ಮತ್ತು ಬಚ್ಚೇಗೌಡ ಇಬ್ಬರದು ಇದೇ ಆಗೋಯ್ತಲ್ಲ ಅಂತಕಂತ ಒಂದು ಆಕ್ರೋಶದ ಮಾತನ್ನು ವ್ಯಕ್ತಪಡಿಸ್ತಾರೆ. ಈ ಮಾತನ್ನು ಕೇಳಿ ಕೆರಳಿ ಕೆಂಡಮಂಡಲರಾದಂತಹ ಶರತ್ ಬಚ್ಚೇಗೌಡ ನೇರವಾಗಿ ಎಂಟಿಬಿ ನಾಗರಾಜ್ ವಿರುದ್ಧ ಮುಗಿಬೀಳ್ತಾರೆ. ಸೊ ನನ್ನ ಬಗ್ಗೆ ಯಾವುದೇ ರೀತಿಯಲ್ಲಿ ಏನು ಬೇಕಾದರೂ ಆಕ್ಷೇಪಣೆ ವ್ಯಕ್ತಪಡಿಸಿ, ಆದರೆ ಬಚ್ಚೇಗೌಡರ ಬಗ್ಗೆ ಈ ರೀತಿ ಹೇಳಿಕೆ ಕೊಡುವಂಥದ್ದು ಮಾತನಾಡುವಂಥದ್ದು ಸರಿಯಲ್ಲ, ಏಕವಚನದಲ್ಲಿ ಮಾತನಾಡುವಂಥದ್ದು ಯಾಕೆ ಅಂತಕಂತ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಇಬ್ಬರ ನಡುವೆಯೂ ಕೂಡ ಮಾತಿನ ಸಮರ ನಡೆಯುತ್ತೆ. ಒಂದು ಹಂತದಲ್ಲಿ ಕುತ್ತಿ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಕೂಡ ಇದು ದಾಟುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಮೂಕ ಪ್ರೇಕ್ಷಕರಾಗಿದ್ದಂಥ ಪೊಲೀಸರು ಕೂಡ ಖುದ್ದು ಆ ಒಂದು ತಾರ್ಕಕ್ಕೆ ಇರತಕ್ಕಂಥ ಒಂದು ಸಂದರ್ಭ ಪರಿಸ್ಥಿತಿ ತಿಳಿಗೊಳಿಸುವಂಥ ಹಂತವಾಗಿ ಮುಂದಾಗಿ ಇಬ್ಬರನ್ನು ಕೂಡ ಸಮಾಧಾನ ಪಡಿಸತಕ್ಕಂಥ ಒಂದು ಪ್ರಯತ್ನ ಮಾಡ್ತಾರೆ. ಆದರೆ ಒಂದಂತೂ ಸ್ಪಷ್ಟ ಇಲ್ಲಿ, ಯಾಕಂದರೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಹಿಂದೆಲೂ ಕೂಡ ಬಚ್ಚೇಗೌಡ ಮತ್ತು ಎಂಟಿಬಿ ನಾಗರಾಜ್ ಈ ಎರಡೂ ಕುಟುಂಬಗಳ ನಡುವೆ ರಾಜಕೀಯವಾಗಿ ಜಿದ್ದಾಜಿದ್ದಿನ ಹೋರಾಟಗಳು ನಡೆಯುತ್ತಿದ್ದಾವೆ. ಹಾಗಾಗಿ ಈ ಒಂದು ಸಂದರ್ಭ ಕೂಡ ಆ ಒಂದು ಸನ್ನಿವೇಶಕ್ಕೆ ಸಾಕ್ಷಿ ಆಗಿರುವಂಥದ್ದು ಸಭಾ. ಓಕೆ ಹರೀಶ್, ಸಾಮಾನ್ಯವಾಗಿ ಈ ತರಹ ಕಾರ್ಯಕ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಕಾರ್ಯಕ್ರಮದ ಪಟ್ಟಿ ಇರುತ್ತೆ, ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿರ್ತಾರೆ ಯಾರು ಯಾರಿಂದ ಟೇಪ್ ಕಟ್ಟಿಂಗ್ ಆಗಬೇಕು ಅಂತ. ಸೊ ಆ ಕಾರ್ಯಕ್ರಮದ ಪಟ್ಟಿಯಲ್ಲಿ ಯಾರಿಂದ ಟೇಪ್ ಕಟ್ಟಿಂಗ್ ಅಂತ ಇತ್ತು ಅಲ್ಲಿ? ಬಹಳ ಮುಖ್ಯವಾಗಿ ಇಲ್ಲಿ ಸಭಾ, ಯಾಕಂತಂದ್ರೆ ಪ್ರೋಟೋಕಾಲ್ ಶಿಷ್ಟಾಚಾರದ ಸಚಿವ ನಾನು ಕಟ್ ಮಾಡಬೇಕು ಅಂತಕ್ಕಂಥ ಒಂದು ಬಿಗಿಪಟ್ಟನ ಎಂಟಿಬಿ ನಾಗರಾಜ್ ಇಟ್ಕೊಂಡ್ರೆ, ಮತ್ತೊಂದು ಕಡೆ ನಾನು ಕ್ಷೇತ್ರ ಶಾಸಕ ಅನ್ನೋ ಒಂದು ಪ್ರೋಟೋಕಾಲ್ ಅನ್ನು ಮುಂದಿರ್ತಕ್ಕಂಥ ಒಂದು ಪ್ರಯತ್ನ ಶರತ್ ಬಚ್ಚೇಗೌಡರು ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಈ ಇಬ್ಬರೂ ನಾಯಕರ ನಡುವೆ ಪರಸ್ಪರ ಕಿತ್ತಾಟ ಆಗ್ತಿರುವಂಥದ್ದು ಅಂದ್ರೆ ಇದು ಈ ಕ್ಷಣಕ್ಕಷ್ಟೇ, ಇವತ್ತಿಗಷ್ಟೇ ಸೀಮಿತ ಆಗಿರುವಂಥದ್ದಲ್ಲ. ಈ ಹಿಂದೆ ಕೂಡ ಹಲವು ಬಾರಿ ಕೂಡ ಈ ರೀತಿಯ ಪದೇ ಪದೇ ಕೂಡ ಹಾವು ಮುಂಗಸಿ ಅಂತ ಇಲ್ಲಿ ಕಿತ್ತಾಡ್ಕೊಂಡು ಬಂದಿದ್ದಾರೆ. ಸೊ ಇವತ್ತು ಕೂಡ ಆ ಒಂದು ವಿಚಾರಕ್ಕೆ ಅಂದ್ರೆ ಅಭಿವೃದ್ಧಿ ಒಂದು ಕಾರ್ಯಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಬ್ಬರು ಪರಸ್ಪರ ಕಿತ್ತಾಡ್ಕೊಂಡಿರುವಂಥದ್ದು. ಸೊ ಹಾಗಾಗಿ ಇದು ಸದ್ಯಕ್ಕೆ ಮುಗಿಯುವಂಥ ಲಕ್ಷಣಗಳು ಕಾಣಿಸ್ತಿಲ್ಲ. ಚುನಾವಣೆ ಕೂಡ ಇನ್ನು 1 ವರ್ಷ 3 ತಿಂಗಳಿದೆ. ಮುಂದಿನ ಸಂದರ್ಭದಲ್ಲಿ ಕೂಡ ಇದು ಯಾವ ರೀತಿಯ ಸ್ವರೂಪವನ್ನು ಕೂಡ ಬೆಳಕೊಳ್ತೆ ಮುಂದುವರಿಯುತ್ತೆ ಅಂತಕ್ಕಂಥದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು ಸಭಾ. ಓಕೆ, ಬಚ್ಚೇಗೌಡರು ಬಿಜೆಪಿಯ ಸಂಸದರು, ಅವರ ಮಗ ಶರತ್ ಬಚ್ಚೇಗೌಡ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಸಿಗಲಿಲ್ಲ ಅಂತ ಪಕ್ಷೇತರರಾಗಿ ಕಣಕ್ಕಿಳಿದ್ರು. ಆ ಸಂದರ್ಭದಲ್ಲಿ ಎಂಟಿಬಿ ನಾಗರಾಜ್ ಅವರ ವಿರುದ್ಧ ಗೆದ್ದು ಬೀಗಿದ್ರು. ಸೊ ಅವಾಗಿಂದಲೂ ಕೂಡ ಒಂದು ರೀತಿ ಹಾವು ಮುಂಗಿಸಿ ಜಗಳ ಇದ್ದೇ ಇದೆ. ಸೊ ಇದೇ ಇದು ಮುಂಬರುವಂತಹ ಎಲೆಕ್ಷನ್ ಅಲ್ಲಿ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅಂತ ಹರೀಶ್. ಸಭಾ, ಯಾಕಂತಂದ್ರೆ ಈ ಹಿಂದೆ ಕೂಡ ಬಚ್ಚೇಗೌಡ ಅವರ ಪುತ್ರರಾದ ಶರತ್ ಬಚ್ಚೇಗೌಡ ಕೂಡ ಬಿಜೆಪಿಯಲ್ಲಿದ್ದರು, ಬಿಜೆಪಿ ಕಾರ್ಯಕರ್ತರ ಬಿಜೆಪಿಯಲ್ಲಿ ಕೂಡ ಅವರು ಟಿಕೆಟನ್ನು ಬಯಸಿದ್ರು. ಸೊ ಕಳೆದ ಚುನಾವಣೆ ಸಂದರ್ಭದಲ್ಲಿ ಬದಲಾದ ಸನ್ನಿವೇಶದಲ್ಲಿ ಅವರಿಗೆ ಸಹಜವಾಗಿ ಕೂಡ ಎಂಟಿಬಿ ನಾಗರಾಜ್ ಅವರು ಬಿಜೆಪಿಗೆ ಸೇರ್ಪಡೆಯಾಗಿದ್ದರು. ಹಾಗಾಗಿ ಟಿಕೆಟ್ಗೆ ಪಟ್ಟ ನೀಡಿದ್ರು. ಅಂತಿಮವಾಗಿ ಕೂಡ ಬಿಜೆಪಿ ಶರತ್ ಅಂದರೆ ಎಂಟಿಬಿ ನಾಗರಾಜ್ ಅವರಿಗೆ ಮಣೆ ಆಗಬೇಕಾದಂಥ ಒಂದು ಸಂದರ್ಭ ಸೃಷ್ಟಿಯಾಯಿತು. ಸೊ ಹಾಗಾಗಿ ಶರತ್ ಬಚ್ಚೇಗೌಡರು ಪಕ್ಷೇತರಾಗಿ ನಿಲ್ಲಬೇಕಾಯಿತು, ಪಕ್ಷೇತರ ನಿಂತು ಕೂಡ ಗೆಲುವನ್ನು ಸಾಧಿಸಿದರು. ಸೊ ಇದೀಗ ಕೂಡ ಅವರು ಕಾಂಗ್ರೆಸ್ ಸದಸ್ಯತ್ವ ಸಹ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾರೆ. ಸೊ ಬಿಜೆಪಿಯಲ್ಲಿ ಇರ್ತಕ್ಕಂಥದ್ದು ಕೂಡ ಇಲ್ಲಿ ಎಂಟಿಬಿ ನಾಗರಾಜ್ ಅವರು. ಹಾಗಾಗಿ ಮುಂದಿನ ಚುನಾವಣೆ ಹೊತ್ತಿಗೆ ಕೂಡ ಇದು ಬೇರೆ ರೀತಿಯ ಸ್ವರೂಪವನ್ನು ರಾಜಕೀಯವಾಗಿ ಆ ಕ್ಷೇತ್ರದ ಮಟ್ಟಿಗೆ ತಲುಪುವಂಥ ಸಾಧ್ಯತೆ ಇದೆ. ಸದ್ಯಕ್ಕೆ ಇದು ಕೂಡ ಇದು ಬೂದಿ ಮುಚ್ಚಿದ ಕೆಂಡದಂತಿದ್ದಿದೆ. ಪದೇ ಪದೇ ಈ ರೀತಿಯ ಘಟನೆಗಳು ಪುನರಾವರ್ತನೆ ಆಗುತ್ತೆ ಅಂತಲೇ ಹೇಳಬಹುದು ಸಭಾ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.